ಸ್ವಯಂ ತೃಪ್ತಿಗಾಗಿ ಕೆಲವು ಸಲ ಲೈಂಗಿಕ ಆಟಿಕೆಗಳು ಇದನ್ನು ಬಳಕೆ ಮಾಡೋದು ಇದೆಲ್ಲ ಬಹಳ ವರ್ಷಗಳಿಂದ ಇರುವಂತ ಸರ್ವೆ ಸಾಮಾನ್ಯವಾದ ವಿಷಯ ಕೆಲವರು ಅದನ್ನು ಬಯಸ್ತಾರೆ ಅದು ಕೆಲವು ಸಹ ಈ ಮಾರ್ಕೆಟಿನಲ್ಲಿ ಮುಕ್ತವಾಗಿ ಇದನ್ನು ಟಾಯ್ಸ್ ಅಂತ ಯಾವುದು ಸಿಗೋದಿಲ್ಲ ಆದರೆ ಕೆಲವರು ವೈಬ್ರೇಟರ್ಸು ಇದೆಲ್ಲ ಕೂಡ ಇನ್ನೂ ಎಷ್ಟೋ ಕಡೆ ಅದನ್ನು ಅದು ಲಭ್ಯ ಇದೆ ಹಾಗಾಗಿ ಕೆಲವರಲ್ಲಿ ಈ ಹಸ್ತಮೈತುನ ಮಾಡಿದಾಗ ಅಥವಾ ಈ ವೈಬ್ರೇಟರ್ನ ಬಳಕೆ ದಂಪತಿಗಳು ಕೂಡ ಎಷ್ಟೋ ಸಲ ಅವರ ಲೈಂಗಿಕ ಸಂಪರ್ಕ ಮಾಡಿದಾಗ ಕೂಡ ಈ ವೈಬ್ರೇಟರ್ಗಳ ಬಳಕೆ ಮಾಡ್ಬೋದು ಮತ್ತು ಇನ್ನೂ ಕೆಲವು ಸೆಕ್ಸ್ ಟಾಯ್ಸ್ ಅಥವಾ ಶಿಶ್ನವನ್ನು ಹೋಲೋ ಸೆಕ್ಸ್ ಟಾಯ್ಸುಗಳು ಅದನ್ನು ಬ ಬಳಕೆ ಮಾಡೋದಂಥ ಸ್ತ್ರೀಯರಿರ್ಬೋದು ಅಥವಾ ವೈಬ್ರೇಟರ್ ಬಳಕೆ ಮಾಡೋವಂಥ ಪುರುಷರಿರ್ಬೋದು ಈ ರೀತಿಯಾದ ಸೆಕ್ಸ್ ಟಾಯ್ಸ್ನ ಬಳಕೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದಾಗ ಮತ್ತು ಸೋಂಕಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿಕೊಂಡಾಗ ಯಾವುದೇ ಒಂದು ಪೆಟ್ಟು ಅಥವಾ ಬೇರೆ ರೀತಿಯಲ್ಲಿ ಅವರು ಘಾಸಿಯಾಗದ ರೀತಿ ಉಪಯೋಗಿಸ್ಕೊಂಡಾಗ ಅದರಿಂದ ಹೆಚ್ಚಿಗೆ ತೊಂದರೆ ಆಗಬ ಆಗೋದಿಲ್ಲ ಆದರೆ ಅದನ್ನು ದಂಪತಿಗಳಲ್ಲಿ ಒಬ್ಬರಿಂದ ಒಬ್ಬರು ಬಲವಂತವಾಗಿ ಅದರ ಉಪಯೋಗ ಬಳಕೆಯೆಲ್ಲ ಮಾಡೋದಕ್ಕೆ ಮಾಡಿದಾಗ ಆವಾಗ ಅದು ತಪ್ಪಾಗತ್ತೆ ಅದು ಏನಾದರೂ ಇಬ್ಬರು ಸೇರಿ ಬಳಕೆ ಮಾಡೋ ವಿಷಯಗಳಿದ್ದಾಗ ಅದು ಇಬ್ಬರ ಒಪ್ಪಿಗೆನೂ ಕೂಡ ಇರಬೇಕಾಗತ್ತೆ ಹಾಗಾಗಿ ಇದರಿಂದ ಉಪಯೋಗನೂ ಆಗ್ಬೋದು ಅಥವಾ ಅದರಿಂದ ಕೆಡಕು ಕೂಡ ಆಗ್ಬೋದು ಆದರೆ ಬಳಕೆ ಅದನ್ನು ತಿಳಿದುಕೊಂಡು ಸರಿಯಾಗಿ ಮಾಡಿದಾಗ ಹೆಚ್ಚಿನ ತೊಂದರೆ ಆಗದೇ ಇರ್ಬೋದು